ಅಫಜಲ್ಪುರದಲ್ಲಿ ರೈತ ಮುಖಂಡ ರೈತ ಹೋರಾಟಗಾರ ಕುರುಬೂರು ಶಾಂತಕುಮಾರ್ ಬಂಧನ ಖಂಡಿಸಿ ರಾಜ್ಯ ಹೆದ್ದಾರಿ ತಡೆ. ಬೆಂಗಳೂರಿನಲ್ಲಿ ಕಬ್ಬು ದರ ನಿಗದಿ ಹೆಚ್ಚಳಕ್ಕಾಗಿ ಶಾಂತಿಯುತವಾಗಿ ಹೋರಾಟ ನಡೆಸುತ್ತಿದ್ದ ರೈತರತ್ನ ರೈತ ಮುಖಂಡ ರೈತ ಹೋರಾಟಗಾರ ಕುರುಬೂರು ಶಾಂತಕುಮಾರ್ ಅವರನ್ನು ಬಂಧಿಸಿದ್ದನ್ನು ಖಂಡಿಸಿ ಅಫಜಲ್ಪುರದ ರಾಜ್ಯ ಹೆದ್ದಾರಿಯಲ್ಲಿ ತಡೆದು ರೈತರು ಪ್ರತಿಭಟನೆ ಮಾಡಿದ್ದಾರೆ. ಕುರುಬೂರು ಶಾಂತಕುಮಾರ್ ಅವರನ್ನು ಬಂಧಿಸಿದ್ದನ್ನು ಖಂಡಿಸಿ ರಸ್ತೆ ತಡೆ ಚಳುವಳಿ ಮಾಡಲಾಯಿತು. ಶಾಂತಕುಮಾರ್ ಅವರನ್ನು ಬಂಧಿಸಿರುವುದನ್ನು ಖಂಡಿಸಿ ಕೂಡಲೇ ಕಬ್ಬು ಬೆಳೆಗಾರರಿಗೆ ನ್ಯಾಯಯುತವಾದ ಬೆಲೆ ನಿಗದಿಪಡಿಸಬೇಕು ಹಾಗೂ ನಮ್ಮ ಮುಖಂಡರನ್ನು ಮತ್ತೆ ಪ್ರತಿಭಟನಾ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಬಿಡಬೇಕು ಎಂದು ಆಗ್ರಹಿಸಿ ಪ್ರತಿಭಟನಾಕಾರರು ರಸ್ತೆ ತಡೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ದಂಡಾಧಿಕಾರಿಗಳಾದ ಕರಿಯ ಶಿರಸ್ತೆದಾರರು ಬಸವರಾಜ್ ಸಿಂಪಿ ಮತ್ತು ಸಿಪಿಐ ಬಿಡದಿ ರವರು ಬಂದು ಸ್ಥಳಕ್ಕಾಗಮಿಸಿ ಸರ್ಕಾರಕ್ಕೆ ವರದಿ ತಿಳಿಸಲಾಗಿದೆ. ಈ ವಿಚಾರವಾಗಿ ನಾವು ಮೇಲಿನ ಅಧಿಕಾರಿಗಳ ಜೊತೆ ಮಾತನಾಡುತ್ತೇವೆ. ಈಗ ನೀವು ಶಾಂತರಾಗಬೇಕು, ಈ ವಿಚಾರವಾಗಿ ಈಗಲೇ ಪ್ರತಿಭಟನೆಯನ್ನು ನಿಲ್ಲಿಸಬೇಕು ಎಂದು ಮನವೊಲಿಸಿದರು. ಅಧಿಕಾರಿಗಳು ಪ್ರತಿಭಟನಾಕಾರರನ್ನು ಮನವೊಲಿಸಿ ರಸ್ತೆಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದ ಪ್ರತಿಭಟನೆಯನ್ನು ಸ್ಥಗಿತಗೊಳಿಸಿ ಸಂಚಾರಕ್ಕೆ ಮುಕ್ತಗೊಳಿಸಿದರು. ಈ ಸಂದರ್ಭದಲ್ಲಿ ಲಕ್ಷ್ಮೀ ಪುತ್ರಮನಿ ಬಸವರಾಜ್ ಹಳಿಮನಿ ಬಸವರಾಜ್ ವಾಲಿ ಮಲ್ಕಪ್ಪ ಉಚ್ಚ ದಯಾನಂದ್ ಪಾಟೀಲ್ ಪ್ರಶಾಂತ್ ದೇಸಾಯಿ ಪ್ರಕಾಶ್ ಪುಲಾರಿ ಹನುಮಂತ್ ಬಾಳೋರ್ಗಿ ಸಿದ್ದಪ್ಪ ಡಾಂಗೆ ಭಾರತೀಯ ಪ್ರಜಾಸೇನೆ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಆರ್ ಡಿ ಪೂಜಾರಿ ಮಾಳಪ್ಪ ಪೂಜಾರಿ ಹಲವು ರೈತ ಮುಖಂಡರು ಹಾಗೂ ರೈತರು ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ವರದಿ ಮಂಜುನಾಥ್ ಎಂ ಅಡಪದ ದಿಕ್ಸೂಜಿ ನ್ಯೂಸ್ ಅಫಜಲ್ಪುರ. ಕರೆಕ್ಟ್ ಅದ ಸರ್, ಒಂದ್ ಗಂಟೆ ಆಯ್ತು ರಸ್ತಾರೋಕ ಮಾಡ್ಲಿಕ್ಕತ್ತೀವಿ, ಬರೋಬ್ಬರಿ 3:30 ರಸ್ತಾರೋಕ ಚಾಲು ಮಾಡೀವಿ. ಇಷ್ಟ ಕಾನೂನು ಸುವ್ಯವಸ್ಥೆ ಅದಗೆಟ್ಟದ, ಇಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಆಗ್ಯದ, ಜೆಜೆಲ್ ಬಹಳ ದೂರ ಅದ, ಏನದ ಒಬ್ಬ ಅಧಿಕಾರಿಗಳು ಬಂದು ಭೇಟಿಯಾಗಿ ಇದ್ರ ಹಿಂಗ್ ಮನೀಷ್ ತಂದಿರ್ತೀವಿ, ಇದ್ ವಿಚಾರ ನಾವು ಮ್ಯಾಲ ತಿಳಿಸ್ತೀವಿ. ಯಾರಿಗೆ ಇಷ್ಟು ಪಬ್ಲಿಕ್ ಆಗಿದ್ದ ಸತ್ತಾರ ಗೊತ್ತದಿಲ್ರಿ, ಇಲ್ಲಿ ಸುತ್ತಾರ ಅನ್ನೋದ್ರ ಗೊತ್ತಾಗದಿಲ್ರಿ. ಏನಿಲ್ಲ ಸರ್, ನಮ್ ನಿಮ್ ಬೇಲಿ ಬೇಡಿಕೆ ಏನದ, ನಮ್ದು ಕುರುಬೂರು ಶಾಂತಕುಮಾರ್ ಅವರು ನಿರಂತರವಾಗಿ ಧರಣಿ ಸತ್ಯಾಗ್ರಹ ಮಾಡ್ಲಕತ್ತಿರು, 5 ದಿನ ನಡೆದಿತ್ತು, ನಿನ್ನೆ ನಾವು ಕಲಬುರಗಿಂದ ಹೋಗಿ ಬಂದೀವಿ. ಬಟ್ ಇವತ್ತು ಶಾಂತಿಯುತವಾಗಿ ಧರಣಿ ಮಾಡೋ ಸಂದರ್ಭದೊಳಗ ಸರ್ಕಾರದ ಒಂದು ಶವಯಾತ್ರೆ ಸತ್ತೂರಪ್ಪ ಅಲ್ಲಿ ಸರ್ಕಾರದ ಒಂದು ರೋಡ್ ಮೇಲೆ ಶವ ಮಾಡಿ ಇಟ್ಟಿದ್ರು, ಅದನ್ನು ಸರ್ಕಾರ ಗಂಭೀರವಾಗಿ ತಗೊಂಡು ಅವರನ್ನು ಇವತ್ತು ಅರೆಸ್ಟ್ ಮಾಡ್ಯಾರ. ಕಬ್ಬು ಬೆಳೆಗಾರಿಗೆ ಬೆಲೆ ನಿಗದಿ ಮಾಡ್ತೀವಿ ಅಂತೇಳಿ ಮುಖ್ಯಮಂತ್ರಿಗಳು 3 ಸಭೆ ಮಾಡ್ಯಾರಿ, ಇಲ್ಲಿ ತನಕ ಕಬ್ಬು ಬೆಳೆಗಾರ ಬೆಲೆ ನಿಗದಿ ಆಗಲಿಕ್ಕೆ ತಯಾರಿಲ್ಲ. ಅದನ್ನು ವಿರೋಧಿಸಿ ಹೋರಾಟ ಮಾಡಿದ್ರೆ ಮತ್ತೆ ರೈತರಿಗೆ ಎಂತ ಟೈಪ್ ಅರೆಸ್ಟ್ ಮಾಡ್ತಾರೆ.